ಅಲ್ಲಿಗೆ ಹೋಗ್ತವೆ. ಜಾಗತಿಕ ಯುದ್ಧ ಭೀತಿ ಇದೆ, ಅಲ್ಲಿ ಆಗ್ತಕ್ಕಂಥ ಬಾಂಬು ಹೊಗೆ ಈ ನಾಡಿನ ಮೇಲೆ ಬಂದು ವಿಪರೀತ ದುಃಖ ಸಾವು ನೋವನ್ನು ಕೊಡೋ ಲಕ್ಷಣ ಇದೆ. ಈ ವರ್ಷ ಗಾಳಿ ಗುಡುಗು ಮಿಂಚು ಮಳೆ ಜಾಸ್ತಿ ಆಗುತ್ತೆ. ಜನಗಳು ದೈವಭಕ್ತಿಯಿಂದ ಅದನ್ನೆಲ್ಲ ಗೆಲ್ಲೋದು ಬಹಳ ಮುಖ್ಯ. ಏನಂದ್ರೆ 5 ವರ್ಷ ನೀವು ರಾಜ್ಯಕ್ಕೆ ಆಳ್ಬೇಕು. ನಾನು ಏನು ಹೇಳಿದೆ, 6 ತಿಂಗಳಿಂದೆ ಒಂದು ಪಕ್ಷ ಆಳುತ್ತೆ, ಬಹುಮತ ಬರುತ್ತೆ, ಯಾವುದೇ ಪಕ್ಷದ ಆಸರೆ ಇಲ್ಲ, ನೇರವಾಗಿ ರಾಜ್ಯಭಾರವನ್ನು ಮಾಡ್ತಾರೆ. ಒಂದೆರಡು ಅವಘಡಗಳಿದ್ದಾವೆ, ಮೊನ್ನೆ ಆ ಥರ ಬಿಹಾರದ್ದು ಅದರ ಅವಘಡಗಳು ಪ್ಲೇನ್ ಆಕ್ಸಿಡೆಂಟ್ ಆದವಾಗ, ಇನ್ನೂ ಅಂತೆರಡು ಅವಘಡಗಳಿದ್ದಾವೆ. ದೊಡ್ಡ ದೊಡ್ಡ ನಗರಗಳಿಗೆ ಅಪಾಯ ಇದೆ, ಭೂಮಿ ಬ್ರಿಕ್ಸ್ ಆಗ್ತದೆ ಒಡಿತದೆ, ಬಾಂಬುಗಳಿದೆ, ಮತೀಯ ಸಮಸ್ಯೆ ಇನ್ನು ಹೋಗಿಲ್ಲ. ಆ ದೃಷ್ಟಿಯಿಂದ ಭಗವಂತನನ್ನು ಮನುಷ್ಯ ಮರೆ ಹೋದರೆ ಎಲ್ಲವಕ್ಕೂ ಪರಿಹಾರ ಇದೆ. 5 ವರ್ಷ ಕಂಪ್ಲೀಟ್ ಮಾಡುತ್ತಾ ನಾನು ದೇವಾಲಯದಲ್ಲಿ ಬೇರೆ ವಿಷಯ ಮಾತಾಡಲ್ಲ. ಮಳೆ ಆಗ್ತದೆ, ದೇಶ ವಿದೇಶದಲ್ಲಿ ಮಳೆ ಅಬ್ಬರ ಜಾಸ್ತಿ ಆಗ್ತದೆ.